ಹಸುರುಡಿಗೆ ಫಸದುಟ್ಟು ಸಿರಿಮುಡಿಗೆ ಹೂ ತೊಟ್ಟು ಭುವನೇಶ್ವರಿಯ ನೀನು ಮೆರೆಯಬೇಕು. ಹಸುರುಡಿಗೆ ಫಸದುಟ್ಟು ಸಿರಿಮುಡಿಗೆ ಹೂ ತೊಟ್ಟು ಭುವನೇಶ್ವರಿಯ ನೀನು ಮೆರೆಯಬೇಕು. ಶುಭ ದಿನದ ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವೊಮ್ಮೆ ನೋಡಬೇಕು. ಶುಭ ದಿನದ ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವೊಮ್ಮೆ ನೋಡಬೇಕು. ಐದು ದಶಕಗಳ ಹಿಂದೆ ಕಂಡ ಶ್ರೀಮುಖದ ಕನಸು ನನಸು ಮಾಡುವ ಪಣ ತೊಟ್ಟು ಗಡಿನಾಡಿನ ಕಿಚ್ಚನ್ನು ಆರಲು ಬಿಡದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ನಾಟಕಕ್ಕೆ ಸೇರಲೇಬೇಕಾಗಿದ್ದ ಕಾಸರಗೋಡು ಕೇರಳ ರಾಜ್ಯಕ್ಕೆ ಸೇರಿದ್ದನ್ನು ಪ್ರತಿಭಟಿಸಿ ಹೋರಾಟದ ಕಿಡಿಯನ್ನು ಹಚ್ಚಿದ್ದು ಧೀಮಂತ ಶಕ್ತಿ ಹುಟ್ಟು ಹೋರಾಟಗಾರ ಛಲವಾದಿ ಕಯ್ಯಾರ ಕಿಂಜಣ್ಣರೈ. ಬೆಂಕಿ ಬಿದ್ದಿದೆ ಮನೆಗೆ, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ. ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ ಕಾಯಲಾರೆ ಸಾಯವೋ ಬೇಗ ಬನ್ನಿ. ಬೆಂಕಿ ಬಿದ್ದಿದೆ ಮನೆಗೆ, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ. ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ ಕಾಯಲಾರೆ ಸಾಯವೋ ಬೇಗ ಬನ್ನಿ. ಬೆಂಕಿ ಬಿದ್ದಿದೆ ಮನೆಗೆ. ಕಾಸರಗೋಡು ಕದಂಬರು ಇಕ್ಕೇರಿ ಕೆಳದಿ ಅರಸರು ಬ್ರಿಟಿಷರು ಆಳಿದ ನಾಡು. ಬ್ರಿಟಿಷರ ಕಾಲದಲ್ಲಿ ಮದ್ರಾಸು ಪ್ರಾಂತ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದ ಕಾಸರಗೋಡು 1956 ಭಾಷಾವಾರು ಪ್ರಾಂತ್ಯ ರಚನೆಯಾದಾಗ ಕೇರಳ ರಾಜ್ಯಕ್ಕೆ ಸೇರ್ಪಡೆಯಾಯಿತು. ಭಾಷಾವಾರು ರಾಜ್ಯ ಆಗಬೇಕು ಅಂತ ಹೇಳಿದ ಮೇಲೆ ಅಲ್ಲಿ ಆಂಧ್ರದಲ್ಲಿ ಗಲಾಟೆ ಆದ ಮೇಲೆ ನಮ್ಮ ಅಖಂಡ ಮುಖಂಡರಾದಂಥ ಪ್ರಧಾನಿಗಳಾದ ಜವಾಹರಲಾಲ್ ನೆಹರೂರವರು ಒಂದು ಭಾಷಾವಾರು ರಾಜ್ಯ ಸಮಿತಿ ಮಾಡಿದರು, ಹಜರಾಜಿ ಸಮಿತಿ. ಅದರಲ್ಲಿ ಹೃದಯನಾಥ ಕುಂಜೂರು ಮತ್ತು ಪಣಿಕರ್ ಅಂತ ಹೇಳುವವರು ಸದಸ್ಯರು. ಹೀಗೆ ಅವರು ಸದಸ್ಯರು ಮಾಡಿದಾಗ ಈ ಭಾಷಾವಾರು ರಾಜ್ಯ ಆಯಿತು. ಆಗ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಆಯಿತು. ಆಗ ಅದರಲ್ಲಿ ಪಣಿಕರ್ ಅಂತ ಹೇಳತಕ್ಕಂಥ ಒಬ್ಬ ಸದಸ್ಯರು ಕೇರಳದವರು. ಫಜಲ್ ಅಲಿ ಸಮಿತಿಯಲ್ಲಿದ್ದ ಕೇರಳದ ಪಣಿಕರ್ ಅವರ ಒತ್ತಡದಿಂದಾಗಿ ಕಾಸರಗೋಡು ಕೇರಳ ರಾಜ್ಯಕ್ಕೆ ಸೇರಿ ಹೋಯಿತು ಎನ್ನುವುದು ಐತಿಹಾಸಿಕ ದುರಂತ. ಆಮೇಲೆ ಈ ಅನ್ಯಾಯಕ್ಕೆ ಪ್ರತಿಭಟಿಸಿ ಕಾಸರಗೋಡಿನ ಜನರು ಶಾಲೆ ಬಿಟ್ಟು ವಿದ್ಯಾರ್ಥಿಗಳು ಯುವಕರು ಹೋರಾಡಿ ಜೈಲಿಗೆ ಹೋಗಿ ಪೆಟ್ಟು ತಿಂದು ಹೆಂಗಸರು ಕೂಡ ಜೈಲಿಗೆ ಹೋಗಿ 3 ಯುವಕರು ಪೊಲೀಸ್ ಗುಂಡಿಂದ ಆಹುತಿಯಾಗಿ ಸತ್ಯಾಗ್ರಹ ಆದ ಮೇಲೆ ಕೇಂದ್ರ ಸರ್ಕಾರ ಅನ್ಯಾಯವನ್ನು ಮನಗಂಡು ಒಬ್ಬನೇ ಒಬ್ಬ ಮಹಾಜನರ ಕಮಿಷನ್ ನೇಮಿಸಿ ಆ ಮಹಾಜನ ಬಂದು ಈ ಭಾಗ ಆರ್ಯಕ್ಕೆ ಸೇರಬೇಕು ಎನ್ನುವಂಥದ್ದನ್ನು ಸರಿಯಾಗಿ ಹೇಳಿದ್ದಾರೆ. ಹೇಳಿದ್ದಾರೆ ಮಾತ್ರ ಅಲ್ಲ, ಅದು ಆಗ್ತದೆ, ಆಗಬೇಕು. ಯಾಕಂದರೆ ಅದು ಕೇಂದ್ರ ಸರ್ಕಾರವೇ ಮಾಡಿದ ತೀರ್ಮಾನ, ಮಹಾಜನ ಕಳಿಸಿ ಕೇಂದ್ರ ಸರ್ಕಾರವೇ ಪ್ರಾಂತ ವಿಭಜನೆ ಮಾಡುವಂಥದ್ದು. ಆದರೆ ಕರ್ನಾಟಕ ರಾಜ್ಯ ಇದನ್ನು ಒತ್ತಾಯ ಮಾಡೋದಿಲ್ಲ. ಈಗ ಊಟ ಅಡಿಗೆ ಎಲ್ಲ ಆಗಿದೆ, ತಿನ್ನಬೇಕಾದ್ರೆ ಯಾರಿಗೆ ಹಸಿ ಉಂಟು ಅವರೇ ಅಡಿಗೆ ತಿನ್ನಬೇಕಲ್ಲ. ಈಗ ಯಾವ ರಾಜ್ಯಕ್ಕೆ ಕರ್ನಾಟಕಕ್ಕೆ ನಾವು ಸೇರಬೇಕು, ಆ ಕರ್ನಾಟಕ ಸುಮ್ಮನೆ ಮೈಸೂರಿನಲ್ಲಿ ಸಮರ್ಥವಾದಂಥ ಕರ್ನಾಟಕಕ್ಕೆ ಅಂಟಿಕೊಂಡಂಥ ಒಂದು ನಾಯಕತ್ವ ಇದ್ದಿದ್ದರೆ ಕಾಸರಗೋಡು 1956 ಕರ್ನಾಟಕಕ್ಕೆ ಸೇರ್ತಾ ಇತ್ತು. ಮೈಸೂರಿನಲ್ಲಿರ್ತಕ್ಕಂಥ ಜನಕ್ಕೆ ಕರ್ನಾಟಕದ ಕಲ್ಪನೆ ಇರಲಿಲ್ಲ. ನಾವು ಹೋರಾಟ ಮಾಡಿದ್ದು ಕರ್ನಾಟಕಕ್ಕೋಸ್ಕರ, ಅವರ ರಾಜ್ಯಕ್ಕೆ ಮೈಸೂರೆಂಬ ಹೆಸರಿರಬೇಕೆಂದು ಹೇಳಿದರು. ಹೀಗಾಗಿ ನಾವು ಅನಿವಾರ್ಯವಾಗಿ ಅವರ ಬೇಡಿಕೆಯನ್ನು ಒಪ್ಪಿಕೊಂಡೆವು. ಅವರು ಆವಾಗ ನಮ್ಮ ಜೊತೆಗೆ ಧ್ವನಿಗೂಡಿಸಿದ್ರೆ ಕಾಸರಗೋಡು ಹೋಗ್ತಾ ಇರಲಿಲ್ಲ. ಕಾಸರಗೋಡು ಅಲ್ಲಿರುವ ಎಲ್ಲ ಕನ್ನಡಿಗರ ಬಗ್ಗೆ ಕರ್ನಾಟಕದ ಎಲ್ಲಾ ಕನ್ನಡಿಗರು ಸಹಾನುಭೂತಿ ತೋರಿಸುವಂತಾಗಲು ಎಡೆ ಬಿಡದೆ ಹೋರಾಡಿದವರು ಕಿಂಜಣ್ಣರೈಗಳು. 1956 ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ ರೈಗಳು ಕಾಸರಗೋಡು ಪ್ರಾಂತೀಕರಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದರು. ಕಾಸರಗೋಡು ಕನ್ನಡ ನಾಡು ಹೋರಾಟ ಅವರ ಬದುಕಿನ ಅಂಗವಾದದ್ದು ಅಂದಿನಿಂದ. ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಿ ಎಂದು ಹೇಳುತ್ತಲೇ ಬಂದು 5 ದಶಕಗಳೇ ಕಳೆದಿವೆ. ಅಕ್ಕದಿರೇ ಅಣ್ಣದಿರೇ
ತಂಗಿಯರೇ ತಮ್ಮದಿರಿ, ಬೇಗೆಯನ್ನಾರಿಸಲು ಬೇಗ ಬನ್ನಿ, ಬೇಗೆಯನ್ನಾರಿಸಲು ಬೇಗ ಬನ್ನಿ. ಕನ್ನಡದ ನಾಡಿಂದ ಕನ್ನಡದ ಛಲವೊಂದೇ, ನೆಲವೊಂದೇ, ಬಲವೊಂದೇ, ನಾಡನ್ನುಳಿಸುವವು ಎಂದೇ ಓಡಿ ಓಡಿ ಬನ್ನಿ. ಬೆಂಕಿ ಬಿದ್ದಿರೆ ಮನೆಗೆ ಕನ್ನಡದ ಕುಲಕೋಟಿ ಎಚ್ಚರೆಚ್ಚರವಿರಲಿ, ಸಿಂಹ ಸ್ವಪ್ನವ ಬಿಟ್ಟು ಕರಳಿ ನಿರಲಿ. ಅವರ ಬದುಕು ಮತ್ತು ಬರಹಗಳಲ್ಲಿ ನಾವು ಒಂದು ಪ್ರಾಮಾಣಿಕತೆಯನ್ನು ಮತ್ತು ಬಹಳ ವ್ಯಾಪಕವಾದ ಒಂದು ಭಿತ್ತಿಯನ್ನು ಕಾಣ್ತೇವೆ. ಆದ ಕಾರಣ ಎಲ್ಲೂ ಕೂಡ ಅವರು ಒಂದು ಜಾತಿಯನ್ನು, ಒಂದು ಭಾಷೆಯನ್ನು, ಒಂದು ಸ್ಥಳವನ್ನು ಎಂದೂ ಕೂಡ ಒಂದು ರಾಜಕೀಯದ ಒಂದು ಒಂದು ಸ್ವಾರ್ಥ ರಾಜಕೀಯದ ಒಂದು ಸಾಧನವನ್ನಾಗಿ ಮಾಡಿಕೊಂಡು ಅವರ ಒಟ್ಟು ರಾಷ್ಟ್ರ ಕಟ್ಟುವುದಕ್ಕೆ ಪೂರಕವಾಗಿ ಅವರು ಬಳಸ್ಬೋದು. ಹಾಗಾಗಿ ಸಾಂಸ್ಕೃತಿಕ ವಿಕೇಂದ್ರೀಕರಣದ ಮೂಲಕನೇ ಒಂದು ದೇಶ ಕಟ್ಟಲಿಕ್ಕೆ ಸಾಧ್ಯ ಎನ್ನುವ ಒಂದು ಒಂದು ದೊಡ್ಡ ಆದರ್ಶವನ್ನು ಅವರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಪಾಲಿಸ್ತಾ ಬಂದು ಮತ್ತು ಅದಕ್ಕಾಗಿ ಹೋರಾಟ ಮಾಡ್ತಾ ಬಂದರು. ಹಾಗಾಗಿ ಕಯ್ಯಾರರ ಒಟ್ಟು ಅವರ ನಡೆ ಮತ್ತು ನುಡಿಗಳಲ್ಲಿ ನಾವು ಕಾಣ್ತಾ ಇರುವುದು ಇವುಗಳ ಸಾತತ್ಯವನ್ನು. ಆ ಸಾತತ್ಯ ನಿಜವಾಗದೇ ಇರುವಂತಹ ಒಂದು ನೋವನ್ನು ನಾವು ಕಾಣ್ತೇವೆ. ವಿಷಾದವೆಂದರೆ ಕಯ್ಯಾರರು ಕರ್ನಾಟಕವನ್ನು ಹಚ್ಚಿಕೊಂಡ ಹಾಗೆ ಕರ್ನಾಟಕ ಅವರನ್ನು ಹಚ್ಚಿಕೊಳ್ಳಲಿಲ್ಲ.